ರಾಜಕಾರಣ ಅಂತಂದ್ರೆ ಅದಕ್ಕೆ ಮಂಡ್ಯ ಅಂತಾನೆ ಬರುತ್ತೆ. ರಾಜಕೀಯ ವಿಚಾರಗಳನ್ನ, ರಾಜಕಾರಣಿಗಳನ್ನ, ರಾಜಕೀಯವಾಗಿ ನಡೆಯುವಂತ ಡೆವಲಪ್ಮೆಂಟ್ಗಳನ್ನ ಅರ್ಧ ಕುಡ್ದಿರುವಂತಹ ನಮ್ಮ ಮಂಡ್ಯ. ಎಸ್, ಮಂಡ್ಯ ಜನರಿಗೆ ರಾಜಕಾರಣದ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕೂಡ ಗೊತ್ತು. ಇವತ್ತು ನಾನು ಮಂಡ್ಯದಲ್ಲಿ ನಮ್ಮ ರಾಜಕಾರಣದ ಬಗ್ಗೆ ಫುಲ್ ಅಪ್ಡೇಟ್ ಅನ್ನ ಕೊಡ್ತೀನಿ. ಅದು ಅಲ್ಲದೆ ಈ ಸತಿ MP ಎಲೆಕ್ಷನ್ನ ಹಾಟ್ ಸ್ಪಾಟ್ ಆಗಿದೆ ಮಂಡ್ಯ. ಸೊ ಈ ಬಾರಿ ಮಂಡ್ಯದಿಂದ ಯಾರು ನಿಲ್ತಾರೆ, ಯಾರಿಗೆ MP ಸೀಟ್ ಸಿಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಬರೀ ನಾನು ಹಾಗೆ ಜನರನ್ನ ಮಾತಾಡ್ಸ್ಕೊಂತ ಹೋಗ್ತೀನಿ. ಇವಾಗ ನಾನು ಪ್ರೆಸೆಂಟ್ ಇರುವಂತಹ ಹಳ್ಳಿ ನಮ್ಮ ಊರು ಬಂದ್ಬಿಟ್ಟು, ಸೊ ಕೆರಗೋಡು. ಈಗಾಗಲೇ ಎಲ್ಲ ಕಡೆ ಸೌಂಡ್ ಮಾಡ್ತಿರುವಂತಹ ಊರು ನಮ್ಮ ಕೆರಗೋಡು. ಸೊ ನಾನು ಇವಾಗ ಕೆರಗೋಡು ಗ್ರಾಮದಲ್ಲಿದ್ದೀನಿ. ಸೊ ಇಲ್ಲಿ ನಿಮಗೆ ನೋಡ್ಬೋದು ಆಲ್ಮೋಸ್ಟ್ ಒಂದು ಅಂದ್ರೆ ಸುಮಾರು ದಿನಗಳಿಂದ ಈಗ ಕೆರಗೋಡು ಸೌಂಡ್ ಅನ್ನ ಮಾಡ್ತಿದೆ. ಅದು ಅಲ್ಲದೆ ಈಗ ಅಲ್ಲಿ ಪೊಲೀಸ್ ಸೆಕ್ಯೂರಿಟಿ ಕೂಡ ಇದೆ ನೋಡಿ, ಅದೇ ಕೆರಗೋಡು ಧ್ವಜಸ್ತಂಭ. ಸೊ ಈ ಒಂದು ಸಾಕಷ್ಟು ವಿಚಾರಗಳಿಂದ ಕೆರಗೋಡು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ. ಇವಾಗ ನಾನು ಇಲ್ಲಿದ್ದೀನಿ. ಸೊ ಇಲ್ಲಿ ನಮಗೆ ಇದು ಒಂದು ಹಾಟ್ ಸ್ಪಾಟ್ ಆಗಿದೆ, ಯಾಕಂದ್ರೆ ಇವಾಗ ಎಲೆಕ್ಷನ್ ಸ್ಟಾರ್ಟಿಂಗ್ ಪಾಯಿಂಟೇ ಕೆರಗೋಡು. ಸೊ ಕೆರಗೋಡು ಜನ ಏನಂತ ಹೇಳ್ತಾರೆ, ಯಾರನ್ನ ಈ ಸತಿ ಅವರು MP ಎಲೆಕ್ಷನ್ಗೆ ನಿಲ್ಲಿಸ್ತಾರೆ, ಯಾರನ್ನ ಗೆಲ್ಲಿಸ್ತಾರೆ? ಈಗ ಹಾಲಿ ಸುಮಲತಾ ಅವರು ನನಗೆ, ನಾನು ಇದೇ ಒಂದು ಕ್ಷೇತ್ರದಿಂದ ನಿಲ್ಲಬೇಕು, ನಾನು ಗೆಲ್ಲಬೇಕು ಅಂತಿದ್ದಾರೆ. ಅದು ಅಲ್ಲದೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಕ್ಷೇತ್ರದಿಂದ ನಿಂತು ಆಲ್ರೆಡಿ ಒಂದು ಸಲ ಸೋತಿದ್ದಾರೆ. ಸೊ ಎಲ್ರಿಗೂ ಕೂಡ ಮಂಡ್ಯ ಬೇಕು. ಈಗ ಮಂಡ್ಯ ಜನರಿಗೆ ಯಾರು ಬೇಕು ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಮಂಡ್ಯ ಜನರು ಯಾರಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ, ನಾವಿವಾಗ ಕೆರಗೋಡಿನಲ್ಲಿದ್ದೀವಿ, ಕೆರಗೋಡು ಜನರ ಹತ್ರ ಮಾತಾಡೋಣ. ಅವರು ಯಾರನ್ನ ಯಾರಿಗೆ ಸಪೋರ್ಟ್ ಮಾಡಬೇಕು ಅಥವಾ ಯಾರನ್ನ ಅವರು ನಿಲ್ಲಿಸಬೇಕು ಅಂತ ಹೇಳಿ ನಾವಿವಾಗ ಕೇಳ್ತಾ ಹೋಗ್ತೀನಿ. ಯಾರಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ ಜನರು ಅಂತ ಸರ್, ಯಾರು ನಿಮಗೆ MP ಎಲೆಕ್ಷನ್ ಅಲ್ಲಿ ನಿಂತರೆ ಚೆನ್ನಾಗಿರುತ್ತೆ ಸರ್? ಮೇಡಮ್, BJP ಅಂಡ್ JDS ಇದರಿಂದ ಯಾರೇ ಸಪೋರ್ಟ್ ಮಾಡಿದ್ರು ನಿಂತ್ಕೊಂಡು ನಾವು ಸಪೋರ್ಟ್ ಮಾಡ್ತೀವಿ. ಅದರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಬೇಕು ಅಂತಿದ್ದಾರೆ, ಯಾಕಂದ್ರೆ ನಿಂತು ಒಂದ್ಸತಿ ಸೋತಿದ್ರು, ಅವ್ರಿಗೆ ಯಾವ ರೀತಿ ಸಪೋರ್ಟ್ ಇದೆ ನಿಮ್ಮ ಕಡೆಯಿಂದ? ಖಂಡಿತ 100ಕ್ಕೆ 100 ಭಾಗನು ನಾವು ಬೆಂಬಲ ಸೂಚಿಸ್ತೀವಿ ಅವ್ರಿಗೆ. JDS ಅಂದ್ BJP ಮೈತ್ರಿ ಆಗಿರೋದ್ರಿಂದ ನಾವು ಯಾರೇ ನಿಂತ್ಕೊಂಡ್ರು ಅದರಿಂದೇ ಕಣದಿಂದ ಸ್ಪರ್ಧೆ ಮಾಡ್ತೀವಿ. ಬಾವುಟ ಯಾರು ಆರಿಸ್ತಾರೆ ಅವ್ರಿಗೆ ಪರವಾಗಿ ನಿಲ್ತೀವಿ, ಬಾವುಟ ಯಾರು ಆರಿಸ್ತಾರೆ ಅವ್ರ ಪರವಾಗಿ ನಿಲ್ತೀವಿ. ನಾವು ರಾಜಕೀಯ ಮಾಡಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ನಾವು ಹನುಮಂತನ ಭಕ್ತರು, ರಾಮನ ಭಕ್ತರು. ಏನು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆಗೈತೆ, ಅದೇ ಥರ ಬಾವುಟ ಯಾರು ಆರಿಸ್ತಾರೆ ಅವ್ರ ಪರವಾಗಿ ನಿಲ್ತೀವಿ. ಯಾರಾಗಲಿ, ಅವ್ರು ಕಾಂಗ್ರೆಸ್ನವ್ರು ಆರಿಸ್ಲಿ, JDS-ನವ್ರು ಆರಿಸ್ಲಿ, BJP-ಯವ್ರು ಆರಿಸ್ಲಿ, ಅವ್ರ ಪರವಾಗಿ ನಿಲ್ಲಕ್ಕೆ ನಾವು ರೆಡಿ ಇದ್ದೀವಿ. ನಾವೇನು ರಾಮ ಭಕ್ತ ಮಂಡಳಿ ಮತ್ತು ಶ್ರೀರಾಮ ಭಕ್ತ ಮಂಡಳಿ ಏನಿದ್ದೀವಿ, ನಾವು ಧ್ವಜದ ಪರವಾಗಿ ನಿಲ್ಲೋರು, ಯಾವುದೇ ಪಾರ್ಟಿ ಪರವಾಗಿ ನಿಲ್ಲೋರಲ್ಲ ನಾವು. ಸೂಪರ್. ಸೊ ನೋಡಿದ್ರಲ್ಲ, ಇವಾಗ ನಮ್ಮ ಇಲ್ಲಿ ಕೆರಗೋಡು ಜನರು ಹೇಳ್ತಿದ್ದಾರೆ ನಮ್ಮ ಧ್ವಜದ ಪರ ಯಾರು ನಿಲ್ತಾರೆ, ನಮ್ಮ ಧ್ವಜವನ್ನ, ಹನುಮ ಧ್ವಜವನ್ನ ಯಾರು ಉತ್ತುಂಗಕ್ಕೆ ಆರಿಸ್ತಾರೆ ಅವರ ಪರ ನಾವಿರ್ತೀವಿ, ಅವರ ನಾವು ಗೆಲ್ಲಿಸ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ಅಂದ್ರೆ ಇಲ್ಲಿನ ಗ್ರೌಂಡ್ ರಿಪೋರ್ಟ್. ಇನ್ನು ಸಾಕಷ್ಟು ಮಾಹಿತಿಗಳನ್ನ ಕೊಡೋದಿದೆ. ಥ್ಯಾಂಕ್ ಯು.